ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗ ಜೋಡುಪಾಲ ವಾಸಕ್ಕೆ ಯೋಗ್ಯವಲ್ಲ, ಆದ್ರೆ ಶಾಸಕರು ಮಾತ್ರ ಬೇರೆಯದ್ದೇ ಹೇಳ್ತಿದ್ದಾರೆ. ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗ ಜೋಡುಪಾಲ ವಾಸಕ್ಕೆ ಯೋಗ್ಯವಲ್ಲ, ಪ್ರವಾಹಕ್ಕೀಡಾದ ಕೊಡಗಿನ ಕಟ್ಟ ಕಡೆಯ ಹಳ್ಳಿಯ ಬಗ್ಗೆ ಭೂಗರ್ಭ ಶಾಸ್ತ್ರಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಅಲ್ಲಿ ಯಾರೂ ಕೂಡ ವಾಸಕ್ಕೆ ಯೋಗ್ಯವಲ್ಲ ಅಂತ ಹೇಳಿದ್ದಾರೆ. ಆದರೆ ತಜ್ಞರ ವರದಿ ಬಗ್ಗೆಯೇ ಶಂಕೆ ವ್ಯಕ್ತಪಡಿಸಿದ್ದಾರೆ ಮಡಿಕೇರಿ ಶಾಸಕ ಕೆಜಿ ಬೋಪಯ್ಯ. ಅವರು ಹೇಳ್ತಿದ್ದಾರೆ, ಹೋಮ್ಸ್ಟೇಗಳಿಂದ ಅಲ್ಲಿ ಯಾವುದೇ ಅನಾಹುತ ಆಗಿಲ್ಲ, ಬಡವರು ಇದ್ದ ಪ್ರದೇಶದಲ್ಲಿ ಈ ಎಲ್ಲ ಅನಾಹುತಗಳು ಆಗಿರುವುದು ಅಂತ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ ಜೊತೆ ಅವರು ಮಾತಾಡಿದ್ದಾರೆ, ನೋಡೋಣ. ಒಂದ್ ಕಡೆ ಪ್ರವಾಹಕ್ಕೀಡಾದ ಕೊಡಗಿನ ಕಟ್ಟಕಡೆಯ ಹಳ್ಳಿಯ ಬಗ್ಗೆ ಭೂಗರ್ಭ ಶಾಸ್ತ್ರಜ್ಞರು ಬೇರೆಯದ್ದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಯಾರೂ ಕೂಡ ವಾಸಕ್ಕೆ ಯೋಗ್ಯವಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೆ ಶಾಸಕರು ಮಾತ್ರ ಅಲ್ಲಿನೇ ವಾಸ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅವ್ರೇನ್ ಹೇಳಿದ್ರು? ಕೊಡಗು ಜಿಲ್ಲೆಯ ಜೋಡುಪಾಳದಲ್ಲಿ ಆಗಿರುವಂತಹ ದುರಂತದಿಂದ ಸಾಕಷ್ಟು ಜನರು ನಿರಾಶ್ರಿತರಾಗಿರುವಂತದ್ದು, ಹಾಗಾಗಿ ಅವರನ್ನ ಸ್ಥಳೀಯ ಸಂಪಾಜೆಯ ಶಾಲೆಗಳಲ್ಲಿ ನಿರಾಶ್ರಿತ ತಾಣವನ್ನಾಗಿ ಮಾಡಲಾಗಿದೆ. ಅಲ್ಲಿ ಸುಮಾರು 700ಕ್ಕೂ ಅಧಿಕ ಮಂದಿಯನ್ನ ಇಲ್ಲಿ ನಾವು ಗಮನಿಸಬಹುದು. ಇವರೆಲ್ಲರೂ ಆ ಭಾಗದಲ್ಲಿ ಇರುವಂತವರು, ಜೋಡುಪಾಳ ಅನ್ನುವಂತ ಪ್ರದೇಶದಲ್ಲಿ ಇದ್ದಂಥವ್ರು ಈಗ ಎಲ್ಲರೂ ನಿರ್ವಸಿತರಾಗಿದ್ದಾರೆ. ಅವರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಶಾಸಕರಾಗಿರುವಂತ ಕೆ ಜಿ ಬೋಪಯ್ಯರವರು ಸಹ ಇಲ್ಲಿಗೆ ಬಂದು ಭೇಟಿ ಕೊಟ್ಟಿರುವಂಥದ್ದು, ಹಾಗಾಗಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ? ಕೊಡಗು ಜಿಲ್ಲೆಯ ನಮ್ಮ ಸಂಪಾಜೆ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತ ದೇವರಕೊಲ್ಲಿ ಇರಬಹುದು, ಬಹಳಷ್ಟು ಹಾನಿಗೊಳಗಾಗಿದೆ. ಮನೆ ಕಳ್ಕೊಂಡಿದ್ದಾರೆ, ಆಸ್ತಿ ಕಳ್ಕೊಂಡಿದ್ದಾರೆ, ಬಹುಶಃ ಮುಂದೆ ಏನು ಅನ್ನುವಂಥ ರೀತಿಯಲ್ಲಿ ಇವತ್ತು ಆಗಿದೆ. ಮತ್ತು ಯಾವುದೇ ಗ್ರಾಮಕ್ಕೆ ಸಂಪರ್ಕ ರಸ್ತೆ ಇಲ್ಲ, ಸಂಪರ್ಕನೇ ಇಲ್ಲ. ನಾವು 3 ದಿವಸದ ಹಿಂದೆಯವರೆಗೆ ಜನರನ್ನು ಸ್ಥಳಾಂತರ ಮಾಡುವ ಕಾರ್ಯದಲ್ಲಿ ಮಗ್ನ ಆಗಿದೆ. ಬಹುಶಃ ಈ ವ್ಯವಸ್ಥೆಗಳನ್ನು ನೋಡಿದರೆ ಅರ್ಧಕ್ಕರ್ಧ ಜನ ಪ್ರಾಣ ಕಳ್ಕೊಳ್ಬೇಕಾಗಿತ್ತು, ಆಗಿಲ್ಲ. ಆದರೆ ದುರಾದೃಷ್ಟವಶಾತ್ ಒಂದು 10-12 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 11 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. 86 ವರ್ಷದ ತಾಯಂದ್ರು ವೃದ್ಧೆ ನಡ್ಕೊಂಡು ಬಂದಿದ್ದಾರೆ. ಈ ರೀತಿ ಹೇಗೋ ಪ್ರಾಣ ಉಳಿದುಕೊಂಡು ಮಡಿಕೇರಿ ಭಾಗದಲ್ಲಿ ಇದ್ದಾರೆ. ಎಲ್ಲವನ್ನು ಕಳ್ಕೊಂಡಂತ ಜನ ತುಂಬಾ ಜನ ಇದ್ದಾರೆ. ಅವ್ರ ಎಲ್ರಿಗೂ ಏನ್ ಬೇರೆ ವ್ಯವಸ್ಥೆ ಮಾಡ್ತೀರಾ? ಪುನರ್ವಸತಿ ಯಾವ ರೀತಿ ಕಲ್ಪಿಸ್ತೀರಾ? ಇವತ್ತು ಕೂಡ ಬಹಳ ಎಲ್ಲೆಲ್ಲಿ ಇದಾಗ್ತಾ ಆಗಿದೆ ಅವರಿಗೆ ಅದೇ ಜಾಗದಲ್ಲಿ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಉದಾಹರಣೆಗೆ 2ನೇ ಮೊಣ್ಣಂಗೇರಿ ಗ್ರಾಮ ಇದೆ, ಅಲ್ಲಿ ಏನೇ ಕಾರಣಕ್ಕೂ ಮತ್ತೆ ವಾಸ ಮಾಡಲಿಕ್ಕೆ ಆಗೋದಿಲ್ಲ, ಬದಲಿ ವ್ಯವಸ್ಥೆ ಆಗಬೇಕು. ಇಲ್ಲಿ ಕಳ್ಕೊಂಡವರು ಕೇವಲ ಈ ರೀತಿ ಆಶ್ರಯ ಮನೆಗಳಲ್ಲಿ ಇರೋವರು ಅಲ್ಲ, ಜಾಗ ಮಂಜೂರಾತಿ ಮಾಡಿದ್ದೇವೆ. 4 ಎಕರೆ, 3 ಎಕರೆ, 2 ಎಕರೆ ಈ ರೀತಿ ಅದನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ತಜ್ಞರು ಬಂದಿದ್ದಾರೆ, ಅವರು ಘಟ್ಟದ ಮೇಲಿರುವಂತ ಬೆಟ್ಟದ ಮೇಲಿರುವಂತವ್ರನ್ನ ಖಂಡಿತವಾಗಿ ಶಿಫ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಸಾಧ್ಯ ಆಗುತ್ತಾ? ತಜ್ಞರ ವರದಿ ಅದು ಇದು ಅಂತ ಹೇಳಿ 100 ವರ್ಷಗಳಿಂದ ವಾಸ ಮಾಡಿಕೊಂಡು ಬಂದಿದ್ದಾರೆ. ಈಗ ಆಲ್ ಆಫ್ ಎ ಸಡನ್ ತಜ್ಞರು ಅಂತ ಹೇಳುವಂಥದ್ದು ಇದಕ್ಕಿಂತ ತೀಕ್ಷ್ಣವಾಗಿ ಇರುವಂಥ ಹಿಮಾಚಲ ಪ್ರದೇಶ ಇರ್ಬೋದು, ಡಾರ್ಜಿಲಿಂಗ್ ಇರ್ಬೋದು, ಎಲ್ಲವೂ ಇದೆ. ಅದರ ಹಿನ್ನೆಲೆ ಏನು, ಅವರು ಯಾವುದು, ಎಲ್ಲವನ್ನು ನಾವು ಕೂಡ ಇನ್ನು ಪ್ರತ್ಯೇಕವಾಗಿ ನಾಡಿದ್ದು ನಿರ್ಮಲಾ ಸೀತಾರಾಮ್ ರಕ್ಷಣಾ ಸಚಿವರು ಬರ್ತಾರೆ. ಜಿಯಾಲಜಿಕಲ್ ವ್ಯವಸ್ಥೆ ಅವ್ರ ಹತ್ರನೂ ಇದೆ. ಈಗ ಆರ್ಮಿಯವರು ರೋಡ್ ಮಾಡ್ತಾರೆ. ಒಂದು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳೇ ಕಾರಣ ಅಂತಲೂ ಆರೋಪಗಳಿವೆ. ಅದಕ್ಕೆ ಬಹುಶಃ ಇವತ್ತು ನಾಶ ಆಗಿದೆ. ಎಷ್ಟೋ ರೆಸಾರ್ಟ್ಗಳಿದೆ ಅಲ್ಲಿ, ಎಷ್ಟು ಹೋಮ್ ಸ್ಟೇಗಳಿದೆ. ರಿಸಾರ್ಟ್ ಹೋಮ್ ಸ್ಟೇ ಅಂತ ಹೇಳಿದ್ರೆ ಎಲ್ಲಿ ರಿಸಾರ್ಟ್ಗಳಿದೆ, ಎಲ್ಲಿ ಹೋಮ್ ಸ್ಟೇಗಳಿದೆ, ನಾಶ ಆಗಿದೆಯಾ? ಮುಕ್ಕೊಡ್ಲಂತ ಗ್ರಾಮದಲ್ಲಿ ಬಹಳಷ್ಟು ಮನೆಗಳು ಹೋಗಿದೆ, ಅಲ್ಲೊಂದು ರಿಸಾರ್ಟ್ ಇದೆ, ಏನೂ ಆಗಿಲ್ಲ.
ಅದು ಹೇಗೆ ವೈಜ್ಞಾನಿಕವಾಗಿ ಮಾತಾಡಲಿ, ಯಾವ ನೇಮ ಆದರೂ ವೈಜ್ಞಾನಿಕವಾಗಿ. ಈಗ ಸೆಕೆಂಡ್ ಮಣ್ಣಿಗೆ ಇಡೀ ಗ್ರಾಮಕ್ಕೆ ಗ್ರಾಮ ಹೋಗಿದೆ, ಹೋಮ್ ಸ್ಟೇ ಇದೆಯಾ, ಪ್ರಮಾಣಕ್ಕೆ ಒಂದು ಹೋಮ್ ಸ್ಟೇ ಇದೆಯಾ, ಯಾಕೆ ಮಾತಾಡ್ತಾರೆ? ಎಲ್ಲಿ ಬಡವರು ವಾಸ ಇದ್ದಾರೆ ಅವ್ರದೇ ಹಿಡಿದು ಹೋಗಿದ್ದು, ಯಾವ ಹೋಮ್ ಸ್ಟೇ? ಹೋಮ್ ಸ್ಟೇಯಲ್ಲಿ ಇದ್ದು ಅವರು ಕೊಚ್ಚಿ ಹೋಗಿದ್ದಾರೆ. ಒಂದು ಒಂದು ಉದಾಹರಣೆ ಕೊಡಿ. ಸುಮ್ಮನೆ ಪ್ರಚಾರವನ್ನ, ಅಪಪ್ರಚಾರ ಬೇಡ. ಇದು ಶಾಸಕ ಕೆ ಜಿ ಬೋಪಯ್ಯರವರ ಮಾತು. ನಾವು ಇಲ್ಲಿನ ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ ಬಂದಿದ್ದೇನೆ. ಯಾವುದೇ ರಾಜಕಾರಣಿಗಳು ಬಂದಿಲ್ಲ ಅನ್ನುವಂಥ ಆರೋಪ ಇತ್ತು, ಹಾಗಾಗಿ ನಾವು ಬಂದಿದ್ದೇವೆ. ಇವತ್ತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸುಖಪಾಲ್ಪೊಳಲಿ, ಪಬ್ಲಿಕ್ ಟಿವಿ, ಕೊಡಗು.